नमस्कार स्नेहितरे एल्लरिगू पी के वि कन्नड यूट्यूब चानल गे स्वागत। इवत्तिन वीडियोदल्ली नानु निमगे तिळिसिकोडुव माहिति एनप्प अंद्रे न्यू फार्मर रिजिस्ट्रेशन माडोदु हेगे एंदु संपूर्णवागि तिळिसिकोडुत्तीनि स्नेहितरे। हौदु, निमगेल्ल गोत्तिरुव हागे ईगागले पीएम किसान अडियल्लि ರೈತರು ಸೆಂಟ್ರಲ್ ಗೌರ್ಮೆಂಟಿಂದ ವರ್ಷಕ್ಕೆ ರೂಪಾಯಿ 6000 ರೈತರ ಅಕೌಂಟ್ಗೆ ಫ್ರೀಯಾಗಿ ಬರುತ್ತೆ. ಹಾಗೆಯೇ ಸ್ಟೇಟ್ ಗೌರ್ಮೆಂಟಿಂದ ರೈತರ ಅಕೌಂಟ್ಗೆ ರೂಪಾಯಿ 4000 ಫ್ರೀಯಾಗಿ ಬರುತ್ತೆ. ಟೋಟಲ್ ವರ್ಷಕ್ಕೆ 10000 ರೂಪಾಯಿ ರೈತರ ಅಕೌಂಟ್ಗೆ ಉಚಿತವಾಗಿ ಬರುತ್ತೆ. ಸೊ ಈ ಅಮೌಂಟನ್ನು ಪಡೆಯೋದಕ್ಕೆ ರೈತರು ನೋಂದಣಿ ಮಾಡಿಸ್ಬೇಕು, ಅಂದರೆ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು. ಸೊ ಈ ಪಿ ಎಂ ಕಿಸಾನ್ ಅಡಿಯಲ್ಲಿ ರೈತರು ಅಂದರೆ ಹೊಸ ರೈತರು ನ್ಯೂ ಫಾರ್ಮರ್ ರಿಜಿಸ್ಟ್ರೇಷನ್ ಮಾಡೋದು ಹೇಗೆ, ಅಂದರೆ ರೈತರು ನೋಂದಣಿ ಮಾಡೋದು ಹೇಗೆ ಎಂದು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸಿದ್ರೆ. ಹಾಗೆಯೇ ಈ ಸ್ಕೀಮ್ಗೆ ನೋಂದಣಿ ಮಾಡಿಸಲು ಅರ್ಜಿ ಹಾಕಲು ಬೇಕಾದ ಡಾಕ್ಯುಮೆಂಟ್ಸ್ ಯಾವು, ಯಾರನ್ನ ಅರ್ಜಿ ಹಾಕ್ಬೋದು ಎಂದು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಇಷ್ಟಿದ್ರೆ. ಬನ್ನಿ ವೀಡಿಯೋವನ್ನು ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಒಂದು ವೇಳೆ ನೀವಿನ್ನು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇಲ್ಲಿ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿ, ಹಾಗೆಯೇ ಆಲ್ ಒಳಗೆ ಕ್ಲಿಕ್ ಮಾಡಿ. ಸೊ ನಾನು ಅಪ್ಲೋಡ್ ಮಾಡೋ ಪ್ರತಿ ವೀಡಿಯೋಗಳನ್ನು ನೀವು ನೋಡಬಹುದು ಸ್ನೇಹಿತರೆ. ಬನ್ನಿ ವೀಡಿಯೋವನ್ನು ಶುರು ಮಾಡೋಣ. ಹೌದು ಸ್ನೇಹಿತರೆ, ರೈತರು ವರ್ಷಕ್ಕೆ ಸಿಗುವಂಥ ರೂಪಾಯಿ 10000 ರೂಪಾಯಿ ಅಮೌಂಟನ್ನು ಉಚಿತವಾಗಿ ಪಡೆದುಕೊಳ್ಳಲು ಮೊದಲು ಅವರು ರಿಜಿಸ್ಟ್ರೇಷನ್ ಮಾಡಿಸ್ಬೇಕು, ಅಂದರೆ ನೋಂದಣಿ ಮಾಡಿಸ್ಬೇಕು. ಸೊ ಅವರು ನೋಂದಣಿ ಮಾಡಿಸಲು ಈ ಪಿ ಎಂ ಕಿಸಾನ್ ಅಫಿಷಿಯಲ್ ವೆಬ್ಸೈಟ್ ಓಪನ್ ಮಾಡ್ಕೊಳ್ಳಿ, ಅಥವಾ ಇದ್ರ ಪೇಜ್ ಲಿಂಕನ್ನು ಕೆಳಗೆ ಕೊಡ್ತೀನಿ, ಅಲ್ಲಿ ಕ್ಲಿಕ್ ಮಾಡಿಕೊಂಡು ಡೈರೆಕ್ಟಾಗಿ ಈ ಪೇಜನ್ನು ಓಪನ್ ಮಾಡ್ಕೋದು. ಸೊ ಈ ಪೇಜ್ ಓಪನ್ ಆದಮೇಲೆ ಕೆಳಗೆ ಸ್ಕ್ರಾಲ್ ಮಾಡ್ಕೊಳ್ಳಿ. ನಂತರ ನೀವು ಇಲ್ಲಿ ನೋಡಬಹುದು ಹೊಸ ರೈತರ ನೋಂದಣಿ ಕಾಣ್ತಲ್ಲ, ಹೊಸ ರೈತ ನೋಂದಣಿ ಅಂತ. ಇದರ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ, ಕಾಣ್ತಾರ ಹೊಸ ರೈತ ನೋಂದಣಿ ಅಂತ. ಇದರ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೀವು ನೋಡಬಹುದು ಒಂದು ಹೊಸ ಪೇಜ್ ಓಪನ್ ಆಗಿದೆ, ನ್ಯೂ ಫಾರ್ಮರ್ ರಿಜಿಸ್ಟ್ರೇಷನ್ ಫಾರ್ಮ್ ಅಂತ, ಅಂದರೆ ಹೊಸ ರೈತ ರಿಜಿಸ್ಟ್ರೇಷನ್ ಅರ್ಜಿ ಅಂತ. ಸೊ ಇಲ್ಲಿ ನೀವು ಅಪ್ಲಿಕೇಶನ್ ಫಿಲ್ಅಪ್ ಮಾಡಬೇಕು. ಸೊ ಮೊದಲು ಕಾಣುತ್ತಾರೆ ಇಲ್ಲಿ ಸೆಲೆಕ್ಟ್ ಲ್ಯಾಂಗ್ವೇಜ್ ಅಂತ, ಯಾವ ಭಾಷೆ ಬೇಕೋ ಆ ಭಾಷೆನ ಆಯ್ಕೆ ಮಾಡ್ಕೊಳ್ಳಿ. ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ, ಇಂಗ್ಲೀಷ್ ಕನ್ನಡ ಎಲ್ಲ ಭಾಷೆ ಓಪನ್ ಆಗುತ್ತೆ. ಇಲ್ಲಿ ಕಾಣ್ತಲ್ಲ ಸೆಲೆಕ್ಟ್ ಲ್ಯಾಂಗ್ವೇಜ್, ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಹಿಂದಿ, ಕನ್ನಡ ಎಲ್ಲ ಇದೆ, ಯಾವ ಭಾಷೆ ಬೇಕೋ ಆ ಭಾಷೆನ ಆಯ್ಕೆ ಮಾಡ್ಕೊಳ್ಳಿ. ನಂತರ ಇಲ್ಲಿ ಎರಡು ಆಪ್ಷನ್ ಕೇಳುತ್ತೆ, ಒಂದು ಗ್ರಾಮೀಣ ಭಾಗದ ರೈತರ ಅಥವಾ ನಗರ ಭಾಗದ ರೈತರ ಅಂತ ಕೇಳುತ್ತೆ, ಅದನ್ನು ಆಯ್ಕೆ ಮಾಡ್ಕೊಳ್ಳಿ. ನಂತರ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಕೇಳುತ್ತೆ, ಅದನ್ನು ಎಂಟ್ರಿ ಮಾಡ್ಕೊಳ್ಳಿ. ನಂತರ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿರುವಂಥ ನಂಬರ್ನ ಎಂಟ್ರಿ ಮಾಡ್ಕೊಳ್ಳಿ. ನಂತರ ನಿಮ್ಮ ರಾಜ್ಯ ಕೇಳುತ್ತೆ, ಯಾವ ರಾಜ್ಯ ಅಂತ ಕಾಣ್ತಾರೆ ಸೆಲೆಕ್ಟ್ ಸ್ಟೇಟ್ ಅಂತ. ಅದರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿಕೊಂಡು ನಿಮ್ಮ ರಾಜ್ಯವನ್ನು ಆಯ್ಕೆ ಮಾಡ್ಕೊಳ್ಳಿ. ಕರ್ನಾಟಕ ಅಂತ ಆಯ್ಕೆ ಮಾಡ್ಕೋತಿದ್ದೀನಿ. ನಂತರ ಕೆಲವೊಂದು ಕ್ಯಾಪ್ಷನ್ ಕಾಣಲ್ಲ. ನಂತರ ಇಮೇಜ್ ಟೆಕ್ಸ್ಟ್ ಕ್ಯಾಪ್ಷನ್ ನಂಬರ್ ಎಂಟ್ರಿ ಮಾಡ್ಕೊಳ್ಳಿ, J4P2YW ಅಂತ ಕ್ಯಾಪ್ಷನ್ ನಂಬರ್ ಎಂಟ್ರಿ ಮಾಡಿಕೊಂಡು ಬಾಟಮ್ ಮೇಲೆ ಗೆಟ್ ಓ ಟಿ ಪಿ ಕೊಟ್ಟರೆ ಆ ನಂಬರ್ಗೆ ಒಂದು ಓ ಟಿ ಪಿ ಸೆಂಡ್ ಆಗುತ್ತೆ. ನೋಡಿ, ಓ ಟಿ ಪಿ ಸೆಂಡ್ ಆಗಿದೆ. ಓ ಟಿ ಪಿ ಆಸ್ ಬಿನ್ ಸೆಂಟ್ ಯುವರ್ ಆಧಾರ್ ರಿಜಿಸ್ಟ್ರೇಷನ್ ನಂಬರ್ ಅಂತ. ಸೊ ಆ ಓ ಟಿ ಪಿಲಿ ಎಂಟ್ರಿ ಮಾಡಿಕೊಂಡು ವೆರಿಫೈ ಅದರ ಓ ಟಿ ಪಿ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ವೆರಿಫೈ ಅದರ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಹೆಸರು, ನಿಮ್ಮ ಜಿಲ್ಲೆ, ತಾಲೂಕೆಲ್ಲ ಆಟೋಮೆಟಿಕ್ಕಾಗಿ ಎಂಟ್ರಿ ಆಗಿರುತ್ತೆ. ಸೊ ಇಲ್ಲಿ ನಿಮ್ಗೆ ಯಾವ ವರ್ಗ ಅಂದರೆ ಓ ಬಿ ಸಿನೋ, ಎಸ್ ಸಿ ಎಸ್ ಟಿನೋ ಎಲ್ಲ ಕೇಳುತ್ತೆ, ಅದನ್ನು ಆಯ್ಕೆ ಮಾಡ್ಕೊಳ್ಳಿ. ನಂತರ ನಿಮಗೆ ಎಷ್ಟು ಎಕರೆ ಇದೆ, ನೀವು ಅಂದರೆ ನೀವು ಅತಿ ಸಣ್ಣ ರೈತರ ಸಣ್ಣ ರೈತರ ಕೇಳುತ್ತೆ, ಅದನ್ನು ಆಯ್ಕೆ ಮಾಡ್ಕೊಂಡ್ರೆ ಒಂದು ಎಕರೆ ಇದೆಯಾ ಅದನ್ನು ಆಯ್ಕೆ ಮಾಡ್ಕೊಳ್ಳಿ. ಇಲ್ಲಿ ಕಾಣ್ತದೆ ಇಲ್ಲಿ. ನಂತರ ಕೆಳಗೆ ಸ್ಕ್ರಾಲ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಅಕೌಂಟು ಯಾವ ಬ್ಯಾಂಕ್ ಇದೆ, ಬ್ಯಾಂಕ್ನ ಹೆಸರನ್ನು ಆಯ್ಕೆ ಮಾಡ್ಕೊಳ್ಳಿ. ನಂತರ ಆ ಬ್ಯಾಂಕ್, ನಿಮ್ಮ ಬ್ಯಾಂಕ್ ಅಕೌಂಟ್ನ IFSC ಕೋಡ್ ಎಂಟ್ರಿ ಮಾಡ್ಕೊಳ್ಳಿ, ಅದರ ಅಕೌಂಟ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಳಿ. ನಂತರ ಬ್ರ್ಯಾಂಚ್, ನಿಮ್ಮ ಬ್ಯಾಂಕ್ ಎಲ್ಲಿದೆ, ಯಾವ ಬ್ರ್ಯಾಂಚ್ ಅದನ್ನು ಆಯ್ಕೆ ಮಾಡ್ಕೊಳ್ಳಿ, ಅಡ್ರೆಸ್ ಎಂಟ್ರಿ ಮಾಡ್ಕೊಳ್ಳಿ. ನಂತರ ಪಿನ್ ಕೋಡು, ನಿಮ್ಮ ಬ್ಯಾಂಕಿನ ಪಿನ್ ಕೋಡನ್ನು ಎಂಟ್ರಿ ಮಾಡ್ಕೊಳ್ಳಿ. ನಂತರ ಸನ್ ಆಫ್ ಓ, ನಂತರ ಲ್ಯಾಂಡ್ ರಿಜಿಸ್ಟ್ರೇಷನ್ ID ಎಂಟ್ರಿ ಮಾಡ್ಕೊಳ್ಳಿ. ನಂತರ ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಳಿ. ನಂತರ ನಿಮ್ಮ ಡೇಟ್ ಆಫ್ ಬರ್ತ್ನ ಎಂಟ್ರಿ ಮಾಡ್ಕೊಳ್ಳಿ. ನಂತರ ಆರ್ ಯು ಅಕ್ಸೆಪ್ಟ್ ಫಾರ್ ದ ಪಿ ಎಂ ಕಿಸಾನ್ ಮಾನ ಸ್ಕೀಮ್ ಅಂತ, ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಕೆಳಗೆ ಸ್ಕ್ರಾಲ್ ಮಾಡ್ಕೊಳ್ಳಿ. ನಂತರ ಕೇಳುವಂಥದ್ದು ಲ್ಯಾಂಡ್ ಟ್ರಾನ್ಸ್ಫರ್ ಸ್ಟೇಟಸ್, ಅಂದರೆ ಈ ಕೃಷಿ ಭೂಮಿ ನಿಮ್ಮ ಹೆಸರಿಗೆ ಆಗಿದ್ದು ಯಾವ ಡೇಟಿಗೆ ಕೇಳುತ್ತೆ, ಯಾವ ಹೆಸರು ಕೇಳುತ್ತೆ, ಅದನ್ನು ಆಯ್ಕೆ ಮಾಡ್ಕೊಳ್ಳಿ. ನಂತರ ಕೇಳುವಂಥದ್ದು ನಿಮಗೆ ಈ ಕೃಷಿ ಭೂಮಿ ಸಿಕ್ಕಿದ್ದು ಹೇಗೆ, ಅಂದರೆ ಡೆತ್ ಆಫ್ ಫಾದರ್, ಡೆತ್ ಆಫ್ ಹಸ್ಬೆಂಡ್, ಡೆತ್ ಆಫ್ ವೈಫ್, ಅಥವಾ ಗಿಫ್ಟ್ ಡೇಟ್ ಅಥವಾ ಪರ್ಚೆಸ್, ಅದನ್ನು ಆಯ್ಕೆ ಮಾಡ್ಕೊಳ್ಳಿ. ನಂತರ ಕೇಳುವಂಥದ್ದು ಲ್ಯಾಂಡ್ ಡೇಟ್ ವೆಸ್ಟಿಗೇಟೆಡ್ ಮಂತ್ ಇಯರ್ ಕೇಳುತ್ತೆ, ಅದನ್ನು ಆಯ್ಕೆ ಮಾಡ್ಕೊಳ್ಳಿ, ಅದನ್ನು ಎಂಟ್ರಿ ಮಾಡಿ. ಸೊ ಇಷ್ಟೆಲ್ಲ ಎಂಟ್ರಿ ಆದಮೇಲೆ ಕೆಲವೊಂದು ಡಾಕ್ಯುಮೆಂಟ್ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು. ಮೊದಲು ಲ್ಯಾಂಡ್ ಅಂದರೆ ಆರ್ ಟಿ ಸಿನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ, ಅಂದರೆ ಆಧಾರ್ ಕಾರ್ಡ್ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ, ಅಂದರೆ ಬ್ಯಾಂಕಿನ ಪಾಸ್ಬುಕ್ಕನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ. ಸೊ ಇಷ್ಟು ಡಾಕ್ಯುಮೆಂಟ್ಸ್ ನೀವು ಸ್ಕ್ಯಾನ್ ಮಾಡಿ ನೀಟಾಗಿ ಅಪ್ಲೋಡ್ ಮಾಡಿ ಸ್ನೇಹಿತರೆ. ಅಂತೇಳಿ ಕಾಣ್ತಲ್ಲ, ಐ ಸರ್ಟಿಫೈ ದಟ್ ಆಲ್ ಗಿವನ್ ಅಂತ, ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ. ನಂತರ ಒಂದು ಪಾಪ್ ಅಪ್ ಓಪನ್ ಆಗುತ್ತೆ, ಇದು ಬಂದು ಸೆಲ್ಫ್ ಡಿಕ್ಲೇಷನ್ ಫಾರಂ ಅಂತ. ಸೊ ಎಲ್ಲ ಕರೆಕ್ಟಾಗಿ ಓದ್ಕೊಳ್ಳಿ, ನೀಟಾಗಿ ಓದ್ಕೊಂಡು ಕಾಣ್ತಲ್ಲ ಬಾಟಮ್ನ ಕಾಣ್ತಲ್ಲ ಓಕೆ ಅಂತ ಓಕೆ ಬಟನ್ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಇಲ್ಲಿಗೆ ಈ ಅಪ್ಲಿಕೇಶನ್ ಹಾಕುವಂಥ ಪ್ರೊಸೆಸ್ ಮುಗಿಯುತ್ತೆ. ನಂತರ ಕಾಣ್ತಲ್ಲ ಬಾಟಮಲ್ಲಿ ಸೇವ್ ಬಟನ್, ಸೇವ್ ಬಟನ್ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಂತರ ಮುಂದೆ ಒಂದು ರೆಫರೆನ್ಸ್ ನಂಬರ್ ಬರುತ್ತೆ, ರೆಫರೆನ್ಸ್ ನಂಬರ್ನ ಪ್ರಿಂಟ್ ತಗೊಳ್ಳಿ ಅಥವಾ ಬರ್ಕೊಂಡು ಇಟ್ಕೊಳ್ಳಿ. ಸೊ ನೀವು ಈ ರೀತಿಯಾಗಿ ತುಂಬ ಈಸಿಯಾಗಿ ನೀವೇ ಸ್ವಂತವಾಗಿ ಈ ನ್ಯೂ ಈ ಪಿ ಎಂ ಕಿಸಾನ್ ಅಡಿಯಲ್ಲಿ ರೈತರ ನೋಂದಣಿ ಮಾಡಬಹುದು ಸ್ನೇಹಿತರೆ. ನಂತರ ಪಿ ಎಂ ಕಿಸಾನ್ ಅಡಿಯಲ್ಲಿ ನಿಮ್ಮ ಅಕೌಂಟಿಗೆ, ಅಂದರೆ ರೈತರ ಅಕೌಂಟಿಗೆ ವರ್ಷ ಸೆಂಟ್ರಲ್ ಗೌರ್ಮೆಂಟಿಂದ 600 ರೂಪಾಯಿ ಉಚಿತವಾಗಿ ಬರುತ್ತೆ, ಅಂದರೆ ಸ್ಟೇಟ್ ಗೌರ್ಮೆಂಟಿಂದ ರೂಪಾಯಿ 400 ರೂಪಾಯಿ ಫ್ರೀಯಾಗಿ ಬರುತ್ತೆ. ಟೋಟಲ್ ವರ್ಷಕ್ಕೆ 10000 ರೂಪಾಯಿ ರೈತರ ಅಕೌಂಟಿಗೆ ಫ್ರೀಯಾಗಿ ಬರುತ್ತೆ ಸ್ನೇಹಿತರೆ.